ಇವತ್ತಿನ ಈ ವಿಡಿಯೋದಲ್ಲಿ ಐಶ್ವರ್ಯ ಪ್ರಾಪ್ತಿಗಾಗಿ ಧನಲಾಭಕ್ಕೋಸ್ಕರ ಒಂದು ತಂತ್ರ, ಮನೆಯಲ್ಲಿ ಒಂದು ಪ್ರಾಣಿಯ ಚಿತ್ರವಾಗಿರಲಿ, ಒಂದು ಪ್ರಾಣಿಯ ಗೊಂಬೆ ಆಗಿರಲಿ ನಾವು ಇಟ್ಕೋಬೇಕಾಗುತ್ತೆ. ಅದು ಯಾವ ಪ್ರಾಣಿ, ಹೇಗೆ ಇಡಬೇಕು, ಯಾವ ಜಾಗದಲ್ಲಿ ಇಡಬೇಕು ಅನ್ನೋದನ್ನು ನಾನು ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪೂರ್ತಿಯಾಗಿ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ನಾನು ಹೇಳಿಕೊಟ್ಟಿರೋದು ಕುದುರೆ ಬಗ್ಗೆ. ಕುದುರೆ ಎಂದರೆ ಹಯಗ್ರೀವ ಎಂದರ್ಥ. ಮಹಾವಿಷ್ಣುವು ಹಯಗ್ರೀವ ರೂಪದಲ್ಲಿ ನೆಲೆಸ್ತಾನೆ ಅಂತಲೇ ಹೇಳಲಾಗುತ್ತೆ. ಯಾರ ಮನೆಯಲ್ಲಿ ಕುದುರೆಯ ಚಿತ್ರವಿರುತ್ತೋ, ಕುದುರೆಯ ಗೊಂಬೆ ಇರುತ್ತೋ, ಅಂತಹ ಮನೆಯಲ್ಲಿ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ತಾರೆ. ಪರಿಹಾರ ಶಾಸ್ತ್ರದಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ವಿದ್ಯಾ ಪ್ರಾಪ್ತಿಗಾಗಿ ಮನೆಯಲ್ಲಿ ಕುದುರೆಯ ಒಂದು ಚಿತ್ರನ ಇಟ್ಕೋಬೇಕು ಅಂತ ಹೇಳ್ತಾರೆ. ಯಾರ ಮನೆಯಲ್ಲಿ ಕುದುರೆಯ ಚಿತ್ರ ಇರುತ್ತೋ ಆ ಮನೆಯಲ್ಲಿರುವಂಥ ಮಕ್ಕಳು, ವಿದ್ಯಾಭ್ಯಾಸ ಮಾಡುತ್ತಿರುವಂಥ ಮಕ್ಕಳಿಗೆ ಬಹಳ ಶ್ರೇಷ್ಠವಾದಂಥ ಸ್ಥಾನ ಸಿಗುತ್ತೆ, ವಿದ್ಯೆಯಲ್ಲಿ ಬಹಳ ಅಭಿವೃದ್ಧಿ ಹೊಂದುತ್ತಾರೆ ಅಂತಲೇ ಹೇಳ್ಬೋದು. ಋಗ್ವೇದದಲ್ಲಿ ಕುದುರೆಗೆ ಬಹಳ ಶ್ರೇಷ್ಠ ಸ್ಥಾನವಿದೆ. ಕುದುರೆ ಎಂದರೆ ಸಮಸ್ತ ಅಭಿವೃದ್ಧಿಯ ಸಂಕೇತ ಅಂತಲೇ ಹೇಳಲಾಗುತ್ತೆ. ಅದಕ್ಕೆ ನೀವು ಕುದುರೆ ಗೊಂಬೆಯಾಗಲಿ ಅಥವಾ ಪೇಂಟಿಂಗ್ ಆಗಲಿ ನಿಮ್ಮ ಹಾಲ್ನಲ್ಲಿ ಅಥವಾ ಬೆಡ್ರೂಮ್ನಲ್ಲಿ ನೀವು ಹಾಕ್ಕೊಂಡಿದ್ದೆ ಆದರೆ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಲಕ್ಷ್ಮಿ ನೆಲೆ ನಿಲ್ತಾಳೆ. ಆ ಮನೆಯಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿಯಾಗುತ್ತೆ. ವ್ಯಾಪಾರ ವಹಿವಾಟಾಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ನೀವು ಅಭಿವೃದ್ಧಿನ ಹೊಂದುತ್ತೀರಾ ಅಂತಲೇ ಹೇಳಲಾಗುತ್ತೆ. ನಾನು ಮೊದಲೇ ಹೇಳಿದಂತೆ ಹಾಲ್ ಅಥವಾ ಬೆಡ್ರೂಮಿನಲ್ಲಿ ಕುದುರೆಯ ಚಿತ್ರವನ್ನು ನಾವು ಇಟ್ಕೋಬೇಕಾಗುತ್ತೆ ಅಥವಾ ಗೊಂಬೆಯನ್ನು. ದಕ್ಷಿಣ ದಿಕ್ಕಿನಲ್ಲಿ ಕುದುರೆ ಇಟ್ಟರೆ ಹೆಣ್ಣು ಮಕ್ಕಳಿಗೆ ಅಖಂಡ ಧನಲಾಭ. ನೀವೇನಾದರೂ ದಕ್ಷಿಣ ದಿಕ್ಕಲ್ಲಿ ಕುದುರೆಯ ಒಂದು ಭಾವಚಿತ್ರವಾಗಿರ್ಬೋದು ಅಥವಾ ಗೊಂಬೆ ಆಗಿರ್ಬೋದು ಇಟ್ಟರೆ ಅಖಂಡ ಧನಲಾಭ ಹೋಗುತ್ತೆ ಹೆಣ್ಣು ಮಕ್ಕಳಿಗೆ ಅಂತಲೇ ಹೇಳಲಾಗುತ್ತೆ. ಹಾಗೇ ನೈಋತ್ಯ ದಿಕ್ಕಿನಲ್ಲಿ ಈ ಕುದುರೆ ಗೊಂಬೆ ಅಥವಾ ಫೋಟೋವನ್ನು ಇಟ್ಟರೆ ಉದ್ಯೋಗಸ್ಥರಿಗೆ ಪ್ರಮೋಷನ್ ಸಿಗುತ್ತೆ, ಹುದ್ದೆಯಲ್ಲಿ ಬಡ್ತಿ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ. ಬಹಳ ಒಳ್ಳೆಯದು ನೈಋತ್ಯ ದಿಕ್ಕಿನಲ್ಲಿ ಕೂಡ ಇಟ್ಟರೆ. ಹಾಗೆ ಈಶಾನ್ಯ ದಿಕ್ಕಲ್ಲಿ ಈ ಒಂದು ಕುದುರೆಯ ಭಾವಚಿತ್ರ ಅಥವಾ ಗೊಂಬೆಯನ್ನು ಇಟ್ಟಿದ್ದೇ ಆದರೆ ಸ್ಕಾಲರ್ಶಿಪ್ನಲ್ಲಿ ಮಕ್ಕಳು ಓದುತ್ತಾರೆ ಅಂತಲೇ ಹೇಳ್ಬೋದು. ಅವರು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾರೆ, ಒಳ್ಳೆ ಮಾರ್ಕ್ಸ್ ಅಂಕಗಳನ್ನ ಪಡೀತಾರೆ, ಸ್ಕಾಲರ್ಶಿಪ್ ಮುಖಾಂತರವಾಗಿ ಅವರ ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ ಅಂತಲೇ ಹೇಳಲಾಗುತ್ತೆ. ಹಾಗೆ ವಾಯುವ್ಯ ಮೂಲೆಯಲ್ಲಿ ಇದನ್ನು ಇಟ್ಟರೆ, ಈ ಕುದುರೆಯ ಒಂದು ಭಾವಚಿತ್ರ ಅಥವಾ ಗೊಂಬೆಯನ್ನು ನೀವು ಇಟ್ಟಿದ್ದೇ ಆದರೆ ವ್ಯಾಪಾರ ವ್ಯವಹಾರದಲ್ಲಿ ಬಹಳಷ್ಟು ಒಂದು ಅಭಿವೃದ್ಧಿನ ನೀವು ಕಾಣ್ತೀರಾ. ಬೆಡ್ರೂಮಲ್ಲೇ ಆಗಿರಲಿ, ಹಾಲಲ್ಲೇ ಆಗಿರಲಿ, ಈ ದಿಕ್ಕುಗಳಿಗೆ ನೀವು ಇಟ್ಕೊಂಡಿದ್ದೇ ಆದರೆ ಕುದುರೆನ, ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಲಕ್ಷ್ಮೀದೇವಿ ನೆಲೆ ನಿಲ್ತಾಳೆ. ಎಲ್ಲ ರೀತಿಯಲ್ಲೂ ನೀವು ಅಭಿವೃದ್ಧಿ ಹೊಂದುತ್ತೀರಾ. ಈ ಒಂದು ಚಿಕ್ಕ ಒಂದು ತಂತ್ರನ ನೀವು ಮಾಡಿ ನೋಡಿ. ವಿಷ್ಣುವಿಗೆ ಬಹಳ ಒಂದು ಹಯಗ್ರೀವ ಅಂತಲೇ ಕರೆಯಲಾಗುತ್ತೆ, ವಿಷ್ಣುವಿನ ಒಂದು ಅವತಾರ ಅಂತಲೇ ಹೇಳಲಾಗುತ್ತೆ. ಈ ಒಂದು ಪರಿಹಾರ ಮಾಡಿಕೊಂಡು ನೋಡಿ, ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಅಭಿವೃದ್ಧಿಯನ್ನು ಹೊಂದುತ್ತೀರಾ ಅಂತಲೇ ಹೇಳಲಾಗುತ್ತೆ ಈ ತಂತ್ರಸಾರದಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.